ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಮನ್ಸ್ಗಚ್ಕೋಬೇಡ ಸಾನಿಯಾ, ಪ್ಲೀಸ್. ಪ್ಲೀಸ್ ಅಂದ್ರೆ ಎಲ್ಲಾನು ಮುಗ್ದೋಗ್ ಬಿಡತಾರ ಓಕೆ? ನಾನ್ ನಿನ್ನ ಎಷ್ಟು ಪ್ರೀತಿಸ್ತಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ಹೇ ಸಾನಿಯಾ, ನೀನ್ ಏನ್ ಮಾತಾಡ್ತಾ ಇದೀಯ ಅಂತ ನಿನ್ಗೆ ಅರ್ಥ ಆಗ್ತಾ ಇದೆಯಾ? ಅರ್ಥ ಹಾಗೆ ಮಾತಾಡ್ತಾ ಇದ್ದೀನಿ. ನಾನ್ ಮದ್ವೆ ಆದ್ರೆ ಅದು ನಿನ್ನೆ. ನೀನಂದ್ರೆ ನನಗೂ ಇಷ್ಟ, ಆದ್ರೆ ಬೆಸ್ಟ್ ಫ್ರೆಂಡ್ ಆಗಿ ಮಾತ್ರ. ಆದ್ರೆ ನೀನೇ ನನ್ನ ಬೆಸ್ಟ್ ಫ್ರೆಂಡ್, ನೀನೇ ನನ್ನ ಹಾರ್ಟ್, ನೀನೇ ನನ್ನ ಲೈಫ್, ನೀನೇ ಎಲ್ಲ ಕಣೋ. ಸಾನಿಯಾ, ಒಂದ್ ವಿಷಯ ಹೇಳು, ಇಷ್ಟು ದಿನ ಫ್ರೆಂಡ್ಶಿಪ್ ಅಲ್ಲಿ ಒಂದಿನನಾದ್ರೂ ಫ್ರೆಂಡ್ಶಿಪ್ ಅನ್ನೋ ಲಿಮಿಟ್ ನ ದಾಟಿ ನಡ್ಕೊಂಡಿದ್ದೀನಾ? ನಿನ್ನ ಆ ಕ್ವಾಲಿಟಿನೇ ನನ್ಗಿಷ್ಟ ಆಗಿ ನಿನ್ನಲ್ಲಿ ನಾನು ಬೆರೆತು ಹೋಗಿದ್ದೀನಿ ಕಣೋ. ಹಾಗಂತ ನೀನ್ ಅನ್ಕೊಂಡ್ಬಿಟ್ರೆ ಸಾಕ? ನಿನ್ನ ಕೇಳ್ದೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದು ನನ್ ತಪ್ಪು, ಅದಕ್ಕೆ ನಾನ್ ಸಾರಿ ಕೇಳ್ತೀನಿ. ಆದ್ರೆ ಒಂದ್ ಮಾತು ಹೇಳು ರಾಕಿ, ನೀನ್ ನನ್ ಮಗಳನ್ನ ಮದುವೆ ಹಾಕ್ತೀಯೋ ಇಲ್ವೋ? ಸಾರಿ, ಸಾನಿಯಾನ ಯಾವತ್ತಿದ್ರು ಬೆಸ್ಟ್ ಫ್ರೆಂಡ್ ಆಗಿ ನೋಡ್ತೀನಿ ಹೊರತು ಹೆಂಡತಿಯಾಗಲ್ಲ. ರಾಕಿ, ರಾಕಿ, ತಾನಾಯ್ತು ತನ್ ಪಾಡಾಯ್ತು ಅಂತ ಇದ್ ನಮ್ ಸಾನಿಯಾಗೆ ರಾಕಿ ಜೊತೆ ಮದ್ವೆ ಮಾಡ್ತೀವಿ, ನಿನ್ ಜೀವನ ಹಾಗಿರುತ್ತೆ ಹೀಗಿರುತ್ತೆ ಅಂತ ಹೇಳಿ ಈಗ ನಾವೇ ಅವಳ ಜೀವನನ ಹಾಳು ಮಾಡ್ತಿದೀವಿ. ರಾಕಿ ಹೀಗ್ ಮಾಡ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಸಾರಿ, ಇದಕ್ಕೆಲ್ಲ ಕಾರಣ ನಾನೇ, ನನ್ನ ಕ್ಷಮಿಸ್ಬಿಡಿ. ಇದ್ರಲ್ಲಿ ನಿನ್ ತಪ್ಪೇನೂ ಇಲ್ಲ, ಮಕ್ಕಳು ಭವಿಷ್ಯ ಚೆನ್ನಾಗಿರ್ಲಿ ಅಂತ ಅಪ್ಪ ಅಮ್ಮ ಆಸೆ ಪಡೋದು ನಿಜ ಅಲ್ವಾ? ಎಂಗೇಜ್ಮೆಂಟ್ ವಿಷಯನ ಸಾನಿಯಾಗಿ ಹೇಳ್ದಂಗೆ ರಾಕಿಗೂ ತಿಳಿಸ್ಬೇಕಿತ್ತು. ಇದರಲ್ಲಿ ನಂದು ತಪ್ಪಿದೆ, ಅದ್ ಬಿಟ್ಟು ಎಲ್ಲ ತಪ್ಪು ನಿಂದೆ ಅಂತ ಯಾಕೆ ಸಂಕಟ ಪಡ್ತಾ ಇದೀಯ? ಪ್ಲೀಸ್, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಶಾಕ್ ಕೊಡೋದಾದ್ರೆ ಹಿಂಗ್ ಕೊಡ್ಬೇಕು. ಇಷ್ಟು ಜನ ಕಟ್ಟಿದ ಅತಿಯಾಸೆ ಅನ್ನೋ ಅರಮನೆನ ರಾಕಿ ಒಂದೇ ಸರಿ ಡಮಾಲಿಶ್ ಮಾಡ್ಬಿಟ. ನೀನ್ ಸೂಪರ್ ಕಣ ರಾಕಿ. ಅಂಕಲ್, ಹೆಚ್ಚು ಮಾತಾಡಿ ಪ್ರಯೋಜನ ಇಲ್ಲ. ಯಾವತ್ತಿದ್ರೂ ರಾಕಿನೇ ನನ್ನ ಗಂಡ ಅಂತ ನಾನು ತೀರ್ಮಾನ ಮಾಡಾಗಿದೆ. ಈಗ ನಿಮ್ಮಿಂದ ನನಗೊಂದು ಕ್ಲಾರಿಟಿ ಬೇಕು. ನೀವು ನನ್ನನ್ನು ಸೊಸೆ ಅಂತ ಸ್ವೀಕರಿಸ್ತೀರಾ? ಖಂಡಿತ ಸ್ವೀಕರಿಸ್ತೀನಿ. ಹಾಗಾದ್ರೆ ನಾನು ಈ ಕ್ಷಣದಿಂದ ನಿಮ್ಮ ಮನೇಲಿ ಇರ್ಬೋದಾ? ನೀನೇ ನನ್ನ ಸೊಸೆ ಅಂದ್ಮೇಲೆ ಇದೇ ನಿನ್ನ ಮನೆ ಅಲ್ವಾ? ನೀನು ಈ ಮನೇಲಿರೋದಕ್ಕೆ ಯಾರ ಪರ್ಮಿಷನ್ ತಗೋಬೇಕಾಗಿಲ್ಲ. ಈ ಕ್ಷಣದಿಂದ ಈ ಮನೇಲಿ ನೀನು ಒಬ್ಳು. ಇಲ್ಲಿ ಎಲ್ರಿಗೂ ಇರೋ ಸ್ಥಾನಮಾನ ನಿನಗೂ ಸಿಗುತ್ತೆ. ಅಯ್ಯೋ ಭಗವಂತ, ರಾಕಿ ಜೀವನ ಹಾಳು ಮಾಡೋಕ್ಕೆ ಲೈಸೆನ್ಸ್ ತಗೊಂಡು ಬಂದ್ಬಿಟ್ಟಿದ್ದಾಳೆ ಅಂತ ಅನ್ಸುತ್ತೆ. ನಾನ್ ಸುಮ್ಮನಿದ್ರೆ ಹಾಳಾಗೋಗೋದು ನನ್ನ ಮೊಮ್ಮಗನ ಭವಿಷ್ಯ. ಸಾನಿಯಾ, ನೀನೇನೋ ರಾಕಿನ ನನ್ನ ಗಂಡ ಅಂತ ಅನ್ಕೊಂಡಿದ್ಯ, ಆದ್ರೆ ರಾಕಿ ಇದಕ್ಕೆ ಒಪ್ಪದೆ ಹೊಟ್ಟೋದ್ನಲ್ಲ, ಅದಕ್ಕೇನಂತೀಯ? ರಾಕಿ ಮನಸ್ಸಲ್ಲಿ ಬೇರೆ ಏನೋ ಇದೆ ಅಂತ ತಾನೆ? ನೀನು ರಾಕಿನ ಇಷ್ಟಪಟ್ಟ ಹಾಗೆ ಅವನು ಬೇರೆ ಯಾರನ್ನಾದ್ರೂ ಇಷ್ಟಪಟ್ಟಿರ್ಬೋದಲ್ವಾ? ಏನಜ್ಜಿ, ನೀವು ಹೀಗೆಲ್ಲ ಮಾತಾಡಿದ್ರೆ ನಾನು ಟೆನ್ಷನ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅನ್ಕೊಂಡ್ರ? ರಾಕಿ ನಿಮ್ಗಿಂತ ನನಗ್ ಚೆನ್ನಾಗ್ ಗೊತ್ತು, ಅವನ್ ಮನ್ಸಲ್ಲಿ ಬೇರೆ ಯಾರು ಇರೋದಕ್ ಸಾಧ್ಯನೇ ಇಲ್ಲ. ಒಂದ್ ಪಕ್ಷ ಆ ತರ ಯಾರಾದ್ರೂ ಇದ್ರೆ ನಾನು ಅವನ ಇರೋದನ್ನ ಇರೋದು. ನೋಡು ಸಾನಿಯಾ, ನೀನು ಚಿಕ್ಕವಳು, ಬಾಳಿ ಬದುಕ್ಬೇಕಾದವಳು, ಹಠ ಮಾಡಿ ತಪ್ಪು ನಿರ್ಧಾರ ತಗೋಬೇಡ. ಹೌದು ಸಾನಿಯಾ, ಹೆಣ್ಮಕ್ಳ ಜೀವನ ಕನ್ನಡಿ ಇದ್ದಂಗೆ, ಒಂದ್ಸಲಿ ಒಡೆದು ಹೋದ್ರೆ ಅದನ್ನ ರಿಪೇರಿ ಮಾಡಕ್ಕೆ ಆಗಲ್ಲಮ್ಮ. ನನ್ನನ್ನ ಈ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಈ ತರ ಹೇಳ್ತಿದ್ದೀರಾ? ನಿಮ್ಗೆ ಬರೀ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸತ್ತೆ.
ಅಂಜಲಿ, 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 ಎಲ್ಲೋದ್ಲಿ ಅವಳು ಅಂಜಲಿ.